ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಸೂಪರ್ ಆಗಿದ್ದೀವಿ. ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಅದೇ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಟೈಮ್ ಬಂದು ಎಷ್ಟಾಗಿದೆ ರೀ? 7:30 ಆಗಿದೆ. ನೋಡೋಣ, ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹೇಗೋಗುತ್ತೆ ನೋಡೋಣ, ಬನ್ನಿ. ಒಂದು ಆಚೆ ಹೊರಟಿದ್ದೀವಿ. ಸ್ವಲ್ಪ ಈಗೇನೆ ದಿನಸಿ ಸಾಮಾನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಲ್ಲ ಅಡುಗೆಗೆ. ಮೇಯ್ನ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲಾಂದರೆ ಏನು ಅಡುಗೆ ಮಾಡೋದಕ್ಕಾಗಲ್ಲ ಅಲ್ವಾ? ಮೇಯ್ನ್ ಆಗಿ ಅದೇ ಇಂಪಾರ್ಟೆಂಟು. ತರೋಣ ಅಂತ ಹೋಗ್ತಾ ಇದ್ದೆ. ಹಾಗೆ ಸುಮ್ಮನೆ ಇರಲಿ, ನೋಡೋಣ ವ್ಲಾಗ್ ಹೇಗೋಗುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಒಂದು 3-4 ದಿವಸ ಆಗ್ಬಿಟ್ಟಿದೆ. ಅರ್ಧ ಅಡಿ ಒಂದು ಅಡಿ ನಾನು ಡೌನ್ ಆಗಬೇಕು ನೋಡು. ಹೌದಾ? ನಾನೇ ಕುಳ್ಳಿ ಅಂತನಾಗಿದ್ರೆ ಹೌದು ನೋಡು. ಹಿಂಗ್ ಬರ್ಬೇಕು ನಾನು ನೋಡು, ಇಲ್ಲಿ ಇದೀನಿ ಇವಾಗ. ಅರ್ಧ ಅಡಿ ಏನಿಲ್ಲ, ನಾನು ಜಸ್ಟ್ ಸ್ವಲ್ಪ ಅಷ್ಟೇ. ಸರಿ, ಇರ್ಲಿ ಬಾ. ಏನ್ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಈಗ ಹೇಗೋಗುತ್ತೆ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ನೋಡೋಣ, ಇವ್ರ ಕೈಲಿ ಯಾವ್ದಾದ್ರು ರೆಸಿಪಿ ಆದ್ರೆ ಮಾಡ್ಸೋಣ ಇವತ್ತು. ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಡೆ ಬನ್ನಿ, ವೆಲ್ಕಮ್, ಫೋಕಸ್ ಆಗ್ತಾಯಿದೆ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅನ್ಕೋತಾ ಇದ್ದೀನಿ. ಹೇಳ್ತಾನೆ ಇದ್ದೀನಿ ಡೈಲಿ ವ್ಲಾಗ್ ಮಾಡ್ತೀನಿ ಅಂತಂದರೆ ಮಾಡ್ತಿಲ್ಲ, ಅಪ್ಲೋಡ್ ಮಾಡ್ತಿಲ್ಲ. ಇನ್ಮೇಲೆ ಖಂಡಿತ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಅಪ್ಲೋಡ್ ಮಾಡಬೇಕು. ಯಾಕಂದರೆ ವೀಡಿಯೋ ಬಗ್ಗೆ ನಾನು ತುಂಬ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ವ್ಯೂಸು ತುಂಬ ಡೌನ್ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದಮೇಲೆ ಇನ್ಮೇಲೆ ಆದಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಎಲ್ಲೋಗ್ತೀವಿ ನೋಡೋಣ. ಇವಾಗ ಹಾಗೆ ಇಲ್ಲೇ ಕೆಳಗಡೆ ಹೋಗಬೇಕು, ಹೋಗಿ ತೊಗೊಂಡು ಬರೋಣ. ಈರುಳ್ಳಿ ಬೆಳ್ಳುಳ್ಳಿ ತೊಗೊಳಕ್ಕೆ ಏನು ತೊಗೋಬೇಕು? ಬ್ಯಾಗ್ ತೊಗೋಬೇಕಲ್ವಾ? ಇಲ್ಲಾಂದರೆ ಸುಮ್ಮನೆ ಕ್ಯಾರಿ ಬ್ಯಾಗ್ 10 ರುಪೀಸ್ ಕೊಡಬೇಕು. ಬ್ಯಾಗ್ ತೊಗೊತೀನಿ ಫ್ರೆಂಡ್ಸ್. ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದೆ, ಹೊರಗಡೆಯಿಂದ ಏನಿಲ್ಲ, ಈರುಳ್ಳಿ ತೊಗೊಂಡು ಬಂದೆ. ಇದು 100 ರೂಪಾಯಿಗೆ 6 ಕೆಜಿ ಈರುಳ್ಳಿ ತೊಗೊಂಡು ಬಂದಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ತಂದಿದ್ದೀನಿ. ಮೆಂತ್ಯ ಸೊಪ್ಪು 40 ರೂಪಾಯಿ ಅಂತೆ ಕಟ್ಟು, ಅದಕ್ಕೆ ಅರ್ಧ ತೊಗೊಂಡು ಬಂದೆ. ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದೀನಿ. ಹಾಗೆ ಬೆಳ್ಳುಳ್ಳಿ ತೊಗೊಂಡು ಬಂದೆ. ಬೆಳ್ಳುಳ್ಳಿನೂ ಬಂದು 1/2 ಕೆಜಿ 50 ರೂಪಾಯಿ ಅಂತ ಹೇಳಿದ್ರು. ಚೆನ್ನಾಗಿದೆ ಬೆಳ್ಳುಳ್ಳಿ. 1/2 ಕೆಜಿ ಬೆಳ್ಳುಳ್ಳಿ ತೊಗೊಂಡು ಬಂದೆ ಅಷ್ಟೇ, ಇನ್ನೇನು ತರಲಿಲ್ಲ. ತರಕಾರಿ ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಲೇಟ್ ಆಯ್ತಲ್ಲ ನಾನು ಹೋಗೋದು, ಅದರಿಂದ ತರಕಾರಿ ಖಾಲಿಯಾಗಿತ್ತು, ತರಕಾರಿ ತಂದಿಲ್ಲ. ಈಗ ಬನ್ನಿ ಫ್ರೆಂಡ್ಸ್, ಸಿಂಪಲಾಗಿ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಬಿರಿಯಾನಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಮೀಡಿಯಂ ಸೈಜಷ್ಟು ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಕಾಯಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಎಷ್ಟೆಷ್ಟು ಏನೇನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಹಾಕೋದು ಇಲ್ಲಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಬಿಟ್ರೆ ಬೇಗ ಆಗ್ಬಿಡುತ್ತೆ ಮೊಟ್ಟೆ, ಅದಕ್ಕೋಸ್ಕರ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಬಿಟ್ಟಿದ್ದು ಮೊಟ್ಟೆನ ಕೂಗಿಸಿಟ್ಕೊಂಡಿದ್ದೀನಿ, ಮೊಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಬೇಕು. ಬನ್ನಿ, ಹೇಗೆ ಹಾಕ್ಕೊಳ್ಳೋದು? ಫಸ್ಟು ಸ್ವಲ್ಪ ಮಸಾಲೆ ರುಬ್ಕೋಬೇಕು. ಮಸಾಲೆ ರುಬ್ಕೊಂಬಿಡೋಣ, ಜಾಸ್ತಿ ಏನಿಲ್ಲ ಮಸಾಲೆ, ತುಂಬ ಕಮ್ಮಿ ಮಸಾಲೆ. ಬೆಳ್ಳುಳ್ಳಿ ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಾಯಿತುರಿ, ತುಂಬ ಬೇಡ, ಸಾಕಿಷ್ಟೆ, ಒಂದು 2-3 ಟೇಬಲ್ಸ್ಪೂನಷ್ಟು ಕಾಯಿತುರಿ, ಒಂದು ಸ್ವಲ್ಪ ಶುಂಠಿ, ಒಂದು 1/2 ಇಂಚಷ್ಟು ಶುಂಠಿ, ಒಂದು 5-6 ಮೆಣಸು, ಒಂದು ಸ್ವಲ್ಪ ಚಕ್ಕೆ, ತುಂಬ ಇಲ್ಲ, ಒಂದು ಇಷ್ಟೇ ಇಷ್ಟು ಚಕ್ಕೆ, ಒಂದು 1/4 ಇಂಚಷ್ಟು, ಒಂದು 3 ಲವಂಗ, ಇದನ್ನಿಷ್ಟನ್ನು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೇನಿಲ್ಲ ಫ್ರೆಂಡ್ಸ್, ಕಾಯಿತುರಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮತ್ತು ಮೆಣಸು, ಶುಂಠಿ, ಇಷ್ಟೇ. ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು. ಫ್ರೆಂಡ್ಸ್, ಇವಾಗ ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಬಿರಿಯಾನಿ ತುಂಬಾ ಸಿಂಪಲಾಗಿ ಜಸ್ಟ್ ಒಂದು 15 ಮಿನಿಟ್ಸ್ ಒಳಗಡೆ ಮಾಡ್ಕೊಬೋದು. ಏನು ಮಾಡೋದು ಐಡಿಯಾ ಇಲ್ಲ ಅಂದಾಗ ಜಸ್ಟ್ 15 ಮಿನಿಟ್ಸ್ ಒಳಗಡೆ ಈ ರೆಸಿಪಿನ ಮಾಡ್ಕೊಬೋದು. ತುಂಬ ಈಸಿಯಾಗಿ, ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿನ. ಈಗ ಅದನ್ನು ಮಾಡೋದಕ್ಕೋಸ್ಕರ ನಾನು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಒಂದು 7-8 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಪಲಾವ್ ಸಾಮಾನು ಹಾಕ್ಕೊಳ್ಳೋಣ. ಪಲಾವ್ದು ನಾನು 5 ರುಪೀಸ್ದು ಬರುತ್ತಲ್ಲ ಪಾಕೆಟ್, ಅದನ್ನೇ ತರಿಸ್ಕೊಂಡ್ಬಿಟ್ಟು ಅದರದ್ದೇ ಅದ್ರಲ್ಲಿ ಏನಿರುತ್ತೋ ಅದನ್ನೇ ನಾನು ಯೂಸ್ ಮಾಡ್ಕೊತೀನಿ. ನಾನು ಏನಿರುತ್ತೋ ಅದರಲ್ಲೇ ಮಾಡ್ತೀನಿ ಫ್ರೆಂಡ್ಸ್, ನಾನು ಅದೇ ಇದು ಬೇಕು ಅಂತೇನಿಲ್ಲ. ಅದು 5 ರುಪೀಸ್ದು ಒಂದು ಪಾಕೆಟು ಹಾಕ್ಕೊಂಡಿದ್ದೀನಿ ಇವಾಗ ಪಲಾವು. ಫ್ರೆಂಡ್ಸ್, ಇವಾಗ ಈರುಳ್ಳಿ, ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿದೆ, ಇವಾಗ ಮಸಾಲೆ ಸೇರಿಸ್ಕೊತಾ ಇದ್ದೀನಿ.
ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಒಂದು 30 seconds ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ, ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಅದರ ಹಸಿ ವಾಸನೆ ಹೋಗ್ತಿದ್ದಂಗೆ ನಾವು ಪೌಡರ್ಗಳು ಸೇರಿಸ್ಕೋಬೇಕಾಗುತ್ತೆ. ತುಂಬ ಸಿಂಪಲ್, ಏನು ಜಾಸ್ತಿ ಹೊತ್ತೇನಾಗಲ್ಲ, ಒಂದು 15 minutes ಒಳಗಡೆ ಮಾಡ್ಕೊಂಬಿಡ್ಬೋದು. ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ 1 tablespoon ಅಚ್ಚಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಚಿಲ್ಲಿ ಪೌಡರು. ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿರೋದ್ರಿಂದ ಚಿಲ್ಲಿ ಪೌಡರ್ನ 1 tablespoon ತೊಗೊಂಡಿದ್ದೀನಿ. ಹಾಗೆ ಗರಂ ಮಸಾಲ 1 tablespoon, ಧನಿಯಾ ಪೌಡರು 1 tablespoon. ಇಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ನಾವು. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಆದಷ್ಟು ಪಕ್ಕದಲ್ಲೇ ಬಿಸಿನೀರ್ಕಾಯಿ ಸಿಟ್ಕೊಂಡಿರಿ. ಬಿಸಿನೀರ್ಕಾಯಿ ಸಿಟ್ಕೊಂಡ್ರೆ ಬೇಗ ಅಡುಗೆಗಳಾಗ್ಬಿಡುತ್ತೆ ಕ್ವಿಕ್ಕಾಗಿ. ತಕ್ಷಣ ನಾವು ನೀರು ಬಿಸಿನೀರು ಹಾಕಿದ ತಕ್ಷಣವೇ ನೀರು ಕುದಿ ಬರುತ್ತೆ, ಆಗ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಮುಚ್ಚಿಬಿಟ್ರೆ 10 minutes ಒಳಗಡೆ ಎಲ್ಲ ವಿಷಲ್ ಬಂದ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಆದಷ್ಟು ಚೆನ್ನಾಗಿ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದು, ನಾನು ಬಿಸಿನೀರು ಸೇರಿಸ್ಕೊಂಡ್ಬಿಡ್ತೀನಿ, ಬೇಗ ಅಡುಗೆಗಳಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಎಲ್ಲ ಪೌಡರ್ಗಳೆಲ್ಲ ಹಾಕ್ಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಘಮ ಘಮ ಸ್ಮೆಲ್ ಬರುತ್ತೆ, ಎಣ್ಣೆ ಎಲ್ಲ ಬಿಡುತ್ತೆ. ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡಿ, ಫ್ರೈ ಮಾಡ್ಕೊಂಡ್ಮೇಲೆ ನಾವು ಒಂದು 3-4 tablespoons ಮೊಸರು ಸೇರಿಸ್ಕೊಳ್ಳೋಣ. ಮೊಸರು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದು, ಮತ್ತು ರೈಸು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಒಂದು 3-4 tablespoons ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡ್ಮೇಲೆ ನಾವು ಇನ್ನೊಂದು ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಕೊಳ್ಳೋಣ. ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಂಡ್ಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ, ಸಾರಿ ಮೊಟ್ಟೆ ಸೇರಿಸ್ಕೋಬೇಕಾಗುತ್ತೆ. ನಾನು ಮೊದಲೇ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ನಾನು ಮೊಟ್ಟೆನ, ಅದನ್ನು ಇವಾಗ ಅದ್ರ ಜೊತೆ ಸೇರಿಸ್ಕೊಂಡು 1-2 ನಿಮಿಷ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆನೂ ಅಷ್ಟೇ, ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ಮೊಟ್ಟೆ. ನಾವು ಓಪನಾಗಿ ಎಷ್ಟೊತ್ತು ಬೆಂದಿದೆಯಾ ಬೆಂದಿಲ್ವಾ ಅಂತಲೇ ಗೊತ್ತಾಗಲ್ಲ, ಬಟ್ ಕುಕ್ಕರಲ್ಲಿ ಒಂದು ವಿಷಲ್ ಒಡಿಸ್ಕೊಂಡು ಬಿಟ್ಬಿಟ್ಟು ಬಿಡಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೇಗ ಬೆಂದೋಗ್ಬಿಡುತ್ತೆ. ನೀವು ಬೇಕು ಅಂದರೆ ಎಣ್ಣೆಲೂ ಕೂಡ ಫ್ರೈ ಮಾಡಿಕೊಂಡು ಮೊಟ್ಟೆನ ಸೇರಿಸ್ಕೋಬೋದು, ಇಲ್ಲ ಅಂದರೆ ನೀವು ಈ ಥರ ಕೂಡ ನೀವು ಸೇರಿಸ್ಕೊಬೋದು. ಇಲ್ಲಿ ಫ್ರೈ ಮಾಡಿದ್ರೂ ಕೂಡ ಮೊಟ್ಟೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇಲ್ಲ ನಾನು ಸಪ್ರೇಟ್ ಫ್ರೈ ಮಾಡ್ಕೊತೀನಿ ಅಂದರೆ ಜಸ್ಟ್ ಆಯಿಲ್ ಹಾಕ್ಕೊಂಡು ನೀವು ಒಂಚೂರು ಫ್ರೈ ಮಾಡಿಬೇಕಾದ್ರೆ ಇದಕ್ಕೆ ಸೇರಿಸ್ಕೊಬೋದು. ಈಗ ನಾನು ಅಕ್ಕಿ ತೊಗೊಂಡಿದ್ದೀನಿ 2 glass. ನಾವು 2 glass ಅಕ್ಕಿಗೆ 4 glass ನೀರು ಸೇರಿಸ್ಕೊಬೇಕಾಗುತ್ತೆ, ಯಾಕೆಂದರೆ ನಾವು ತುಂಬಾ ಮಸಾಲೆ ಏನು ಸೇರಿಸಿಲ್ವಲ್ಲ. ಅದರಿಂದ 2 glass ಅಕ್ಕಿಗೆ 4 glass ನೀರು ಸೇರಿಸ್ಕೊಂಡು ಅಕ್ಕಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದಾಗೆ ನಾನು ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡು ಬಿಟ್ಟಿರ್ತೀನಿ ಪಕ್ಕದಲ್ಲಿ, ಬೇಗ ಅಡುಗೆ ಆಗ್ಬಿಡುತ್ತೆ ನನಗೆ ಪಲಾವ್ ಸಾಮಾನು. ಈಗ ಅದೆಲ್ಲ ಸ್ವಲ್ಪ ಒಂಚೂರು ಫ್ರೈ ಮಾಡ್ಕೊಳ್ಳೋಣ, ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಅದೆಲ್ಲ ಫ್ರೈ ಹಾಕ್ತಿದ್ದಂಗೆ ನಾವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಗೆ ಹಾಕ್ಕೊಳ್ಳೋದ್ರಿಂದ ಹಸಿರು ಮೆಣಸಿನ್ಕಾಯಿ ಖಾರ ಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹಸಿರು ಮೆಣಸಿನ್ಕಾಯಿನ ಫಸ್ಟ್ ಹಾಕ್ಕೊತಾ ಇದ್ದೀನಿ. ಅದು ಮುಖಕ್ಕೆ ಸ್ವಲ್ಪ ಸಿಡಿಯುತ್ತೆ, ದೂರ ನಿಂತ್ಕೊಂಡು ಹಾಕಿ ಹಸಿರು ಮೆಣಸಿನ್ಕಾಯಿನ. ಆಮೇಲೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ, ಒಂದು 3-4 ಈರುಳ್ಳಿ ತೊಗೊಂಡಿದ್ದೀನಿ. ಹೆಂಗೆ ಈರುಳ್ಳಿ ರೇಟ್ ಕಮ್ಮಿ ಇದೆಯಲ್ವಾ, ಕಮ್ಮಿ ಇದ್ದಾಗ ಜಾಸ್ತಿ ಯೂಸ್ ಮಾಡೋಣ ರೈಟು. ರೇಟ್ ಏನಾದರೂ ಜಾಸ್ತಿ ಇದ್ದಾಗ ಕಮ್ಮಿ ಯೂಸ್ ಮಾಡೋದಷ್ಟೇ. ಅದಕ್ಕೋಸ್ಕರ ಒಂದು 2-3 ಈರುಳ್ಳಿ, 1-4 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಸ್. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮೊಟ್ಟೆ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಪಲಾವ್ ಸಾಮಾನು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಮತ್ತು ಒಂದು ಟೊಮೆಟೊ ಇಟ್ಕೊಂಡಿದ್ದೆ ನಾನು ಮೀಡಿಯಮ್ ಸೈಜು, ಆ ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಈಗ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ. ಸಣ್ಣ ಇತ್ತು ಅಂದರೆ 2 ತೊಗೊಳ್ಳಿ, ಏನಾದರೂ ದಪ್ಪ ಇತ್ತು ಅಂದರೆ 1 ತೊಗೊಳ್ಳಿ. ನಾನಿಲ್ಲಿ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜು, ಇಲ್ಲ ಸಾರಿ ಮೀಡಿಯಮ್ ಸೈಜು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ, ದಪ್ಪ ಇತ್ತು ಅದರಿಂದ 1 ಬಳಸಿದ್ದೀನಿ ನಾನು ಟೊಮೆಟೊನ. ಹಾಕ್ಕೊಂಡು ಇವಾಗೆಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗೆಲ್ಲ ನೋಡಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೋಬೇಕಾಗುತ್ತೆ. ನಾನು ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೆ ಅಂತ ತೋರಿಸಿದ್ನಲ್ವ ನಿಮ್ಗೆ ಆವಾಗಲೇ, ಆ ಮಸಾಲೆನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಫ್ರೆಂಡ್ಸ್, ಇವಾಗ ಅಕ್ಕಿ ಹಾಕೊಂಡ ಮೇಲೆ ಅಕ್ಕಿನೂ ಸ್ವಲ್ಪ ಮಸಾಲೆ ಜೊತೆ ಬೆರೆಯೋ ಥರ ನಾವು ಒಂದು 2 ನಿಮಿಷ ಅದನ್ನು ಅಕ್ಕಿನೂ ಜೊತೆಲಿ ಫ್ರೈ ಮಾಡ್ಕೊಂಡು ಈಗ ನೀರು ಸೇರಿಸ್ಕೊಂಬಿಡೋಣ. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಬಿಸಿನೀರು ಇಟ್ಕೊಂಡಿದ್ದೆ. ಬಿಸಿನೀರು ಹಾಕಿದ ತಕ್ಷಣ ನೋಡಿ ಆಲೆ ಕುದಿ ಬರ್ತಾಯಿದೆ. ಇವಾಗ ಅಕ್ಕಿ ಎಲ್ಲ ಹಾಕೊಂಡ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇಟ್ಟು ಅಂದರೆ ಪುದೀನ ಸೇರಿಸ್ಕೊಬೋದು, ಇಲ್ಲ ಅಂತಂದರೆ ಏನಿಲ್ಲ, ಕೊತ್ತಂಬರಿ ಒಂದು ಸೇರಿಸ್ಕೊಂಡು ಉಪ್ಪು ನೋಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಸೇರಿಸ್ಕೊಳ್ಳಿ. ನಿಮಗೇನಾದರೂ ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ನಾವು ಉಪ್ಪು ಸೇರಿಸ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಮುಂಚೆನೂ ಕೂಡ ಉಪ್ಪು ಹಾಕಿಲ್ಲಲ್ಲ, ಮೊಟ್ಟೆ ಬೇಯಿಸೋಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಮಸಾಲೆ ಹುರಿಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಅದಕ್ಕೆ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೊಳ್ಳಿ. ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿಸ್ಕೊಂಡ್ಮೇಲೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಕರೆಕ್ಟಾಗಿ ಬಂದಿದೆ ರೈಸು ಕೂಡ. ನಾವು ಕರೆಕ್ಟಾಗಿ ನೀರು ಅಳತೆ ಸೇರಿಸ್ಕೊಂಡ್ಬಿಟ್ರೆ ಅನ್ನ ಕರೆಕ್ಟಾಗಿ ಬರುತ್ತೆ. ನಾವು 1 ರಷ್ಟು ನೀರು ಸೇರಿಸ್ಕೊಬೇಕಾಗುತ್ತೆ. ಮಸಾಲೆ ಜಾಸ್ತಿ ಇತ್ತು ಅಂದಾಗ ಸ್ವಲ್ಪ ಕಮ್ಮಿ ನೀರು ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ 1 ರಿಂದ 2 ನೀರು ಸೇರಿಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಜಸ್ಟ್ 15 ನಿಮಿಷದ ಒಳಗಡೆ ನಮ್ಮದು ಮೊಟ್ಟೆ ಬಿರಿಯಾನಿ ರೆಡಿ ಆಯಿತು. ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಎಷ್ಟು ಎಮ್ಮಿ ಎಮ್ಮಿ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಎಮ್ಮಿ ಎಮ್ಮಿ ಅಂತಂದಾಗ ಯಾರು ನೆನಪಾಗುತ್ತೆ ಹೇಳಿ ಎಲ್ರಿಗೂ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದೈತೆ. ಮನೆಯಲ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಅವಾಗವಾಗ ಮಾಡ್ತಿರ್ತೀನಿ ಅಂದರೆ ಬೇಗನೂ ಕೂಡ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ಆಗುತ್ತೆ ಅಂತ ಈ ರೆಸಿಪಿನ ಟ್ರೈ ಮಾಡ್ತಿರ್ತೀನಿ. ಬನ್ನಿ ಫ್ರೆಂಡ್ಸ್, ಮಕ್ಕಳು ಕೇಳೋಣ ಹೇಗೆ ಬಂದಿದೆ ಅಂತ. ಹೆಂಗಾಯ್ತಾ ಚಿನ್ಮಯಿ? ಕತ್ತು ಬಗ್ಸ್ಕೊಂಡು ಊಟ ಮಾಡಬೇಕು. ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಸೂಪರಾಗಿ ಬಂದೈತೆ ಬಂದು ಫ್ರೆಂಡ್ಸ್, ಅರ್ಜೆಂಟಾಗಿ ಮಾಡಿದ್ರು ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.